ವ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ಬಹಳ ಅದ್ಭುತ ಹಾಗೂ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯ ವಿಚಾರವನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಆವಾಗ ನಿಮಗೆ ಇದರ ಒಂದು ವಿಶೇಷ ಏನು ಹೇಳ್ತಾ ಇರ್ತೀನಿ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದು ಭೂತನಾಥ ಸಿದ್ಧಿ. ಗುರುಗಳೇ, ನಮ್ಮ ಮನೇಲಿ ಬಹಳ ಕಷ್ಟ, ನಮ್ಮ ಮನೇಲಿ ಏನೋ ಓಡಾಡ್ದಂಗೆ ಆಗ್ತಾಯಿದೆ, ನಮ್ಮ ಮನೇಲಿ ಏನೋ ಒಂಥರ ಸೌಂಡು, ನಮ್ಮನೇಲಿ ಏನೋ ಒಂಥರ ಸ್ಮೆಲ್ಲು, ನಮ್ಮನೇಲಿ ಏನೋ ಒಂದು ಯಾರೋ ಬಂದು ಏನೋ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ನೋಡಿದ್ರು ಲಿಂಬೆಹಣ್ಣು ಚೂರುಗಳು ಸಿಗೋದು, ಕುಂಕುಮ ಸಿಗೋದು, ಇದೇ ಆಗ್ತಾಯಿದೆ. ಏನು ಮಾಡೋದು ಇದಕ್ಕೆಲ್ಲ? ಏನಾದರೂ ಒಂದು ದಾರಿ ತೋರಿಸಿ ಗುರುಗಳೇ ಅಂತ ಹಲವಾರು ಜನ ಕೇಳ್ತಾ ಇರ್ತಾರೆ. ನೀವು ಹಲವಾರು ಕಡೆ ಹೋಗಿರ್ತೀರ, ಅಲ್ಲಿ ನಿಮಗೆ ಲಕ್ಷಗಟ್ಟಲೆ ದುಡ್ಡು ಕಿತ್ಕೊಂಡು ಏನೋ ಒಂದು ಹೇಳಿ ಕಳಿಸಿರ್ತಾರೆ, ಆದರೆ ಅದೆಲ್ಲ ಪ್ರಯೋಜನಕ್ಕೆ ಬಂದಿರಲ್ಲ. ನಾನು ಹೇಳುವಂತಹ ಸಿದ್ಧಿ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥದ್ದು ಇದು. ಹೆಂಗೆ ಅಂತೇಳಿದ್ರೆ, ಯಾರು ನಿಮ್ಮ ಮೇಲೆ ಏನು ಮಾಡ್ತಾರೋ ಅಥವಾ ನಿಮಗೆ ಯಾವುದಾದ್ರೂ ಒಂದು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಏನಾದರೂ ಒಂದು ಶಕ್ತಿ ನಿಮಗೆ ತೊಂದರೆ ಕೊಡ್ತಾ ಇದೆಯಾ, ಅದೆಲ್ಲವೂ ನಿಮಗೆ ಗೋಚರವಾಗುತ್ತೆ ಧ್ಯಾನ ರೂಪದಲ್ಲಿ. ಮತ್ತು ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ತ ತೊಂದರೆಗಳಿಗೂ ನಿವಾರಣೆ ಮಾಡುವಂಥ ಏಕೈಕ ದೈವ ಯಾವುದು ಅಂದರೆ ಪರಮೇಶ್ವರ. ನಾವು ಆ ಪರಮೇಶ್ವರನನ್ನು ಬಹಳವಾದ ಹೆಸರಲ್ಲಿ ನಾನಾ ಕ್ಷೇತ್ರದಲ್ಲಿ ಕರಿತೀವಿ. ಜ್ಯೋತಿರ್ಲಿಂಗಗಳಿದೆ, ಕೇದಾರನಾಥ, ಉಜ್ಜಯಿನಿ, ಮಹಾಕಾಲೇಶ್ವರ, ಈ ಥರ ಎಲ್ಲ ಬಹಳಷ್ಟು ಲಿಂಗಗಳಿದೆ, ಜ್ಯೋತಿರ್ಲಿಂಗಗಳು. ಧರ್ಮಸ್ಥಳ, ಮಂಜುನಾಥ ಸ್ವಾಮಿ, ಈ ಥರದ್ದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಗಳಿದೆ. ಆ ದೈವಕ್ಕೆ ಮತ್ತು ಯಕ್ಷರಿಗೆ, ಕಿನ್ನರರಿಗೆ, ಎಲ್ಲರಿಗೂ ಕೂಡ ಒಂದು ಎಲ್ಲಕ್ಕಿಂತ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥದ್ದು ಪರಮೇಶ್ವರ. ಪರಮೇಶ್ವರ ಬಹಳವಾಗಿ ನಾನಾ ಅವತಾರಗಳಿಂದ ಜನಗಳನ್ನ ಕಾಪಾಡ್ತಾ ಇದ್ದಾನೆ. ಅದರಲ್ಲಿ ಈ ಭೂತನಾಥ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವರು. ಈ ಭೂತನಾಥ ಸಿದ್ಧಿಯನ್ನು ನೀವೇನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಇದನ್ನು ನಿಮಗೇನು ಅಂದರೆ 48 ದಿವಸ ಮಾಡಿ, 28 ದಿವಸ ಮಾಡಿ, 18 ದಿವಸ ಮಾಡಿ ಇದೆಲ್ಲ ಇಲ್ಲ, ಜೀವನ ಪೂರ್ತಿ ಮಾಡಬೇಕು. ನೀವು ಭಾಳ ಒಂದು ವಿಶೇಷವಾಗಿ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಮತ್ತು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಕ್ಲಿಯರ್ ಮಾಡುವಂತಹ ಒಂದು ಸಿದ್ಧಿ ಸಾಧನ ಭೂತನಾಥ ಸಾಧನ. ಈ ಭೂತನಾಥನನ್ನು ನಾವು ಬಹಳ ಸುಲಭವಾಗಿ ಮಾಡಬಹುದು. ಮಾಡಬೇಕಾದ್ರೆ ಮನೆ ಒಳಗಡೆ ಮಾಡೋಕ್ಕೆ ಇದಕ್ಕೆ ಅವಕಾಶ ಇಲ್ಲ. ಈ ಉದ್ಯಾನವನದಲ್ಲಿ ಮಾಡ್ಬೋದು, ಮನೆ ಟ್ಯಾರಿಸ್ ಮೇಲೆ ಮಾಡ್ಬೋದು, ಅಥವಾ ಯಾರೂ ಇಲ್ಲದೇ ಇರತಕ್ಕಂಥ ನಿರ್ಜನವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಈ ಕೆಲವು ಜಾಗಗಳಲ್ಲಿ ಕೂತ್ಕೊಂಡು ಈ ಒಂದು ಸಾಧನೆಯನ್ನು ನಾವು ಮಾಡ್ಬೋದು. ಭೂತನಾಥ ಸಾಧನೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ 64 ಭೂತಗಳಿರುತ್ತೆ. 64 ಭೂತಗಳು ಶಿವನ ಕಂಟ್ರೋಲ್ನಲ್ಲಿರ್ತಕ್ಕಂಥ ಭೂತಗಳದು. ಭೂತ ಅಂದ ತಕ್ಷಣ ನಿಮಗೆಲ್ಲ ಹೆದರಿಕಾಗುತ್ತೆ, ಏನು ಗುರುಗಳೇ ನಮಗೆಲ್ಲ ಏನಾದರೂ ತೊಂದರೆಗಳಾಗುತ್ತಾ ಇದರಿಂದ ಏನು ಅಂತ. ಇಲ್ಲ, ಇದು ಶಿವನ ಕೆಳಗಡೆ ಇರತಕ್ಕಂಥ ಭೂತಗಳು, ಭೂತಗಣ ಅಂಥೇಳಿ ಕರಿತೀವಿ, ಗಣಗಳು ಅಂಥೇಳಿ ಕರಿತೀವಿ. ಅಂತಹ 64 ಭೂತಗಳ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದರ ಒಡೆಯ ಬಂದು ಪರಮೇಶ್ವರ. ಈ 64 ಭೂತಗಳ ಸಾಧನೆ ಇದೆಯಲ್ಲ, ಇದನ್ನು ನಾವು ಆಲ್ರೆಡಿ 3 ಸಲ ಮಾಡಿದ್ದೀವಿ. ಮತ್ತು ಜೀವನದ ಪೂರ್ತಿ ನಮ್ಮ ಒಂದು ಏನು ದಿನನಿತ್ಯದ ಒಂದು ಜಪಸಿದ್ಧಿಗಳಿದೆ, ಅದ್ರ ಜೊತೆಗೆ ಈ ಭೂತದ್ದು ಮಾಡ್ತಾಯಿದ್ದೀವಿ. ಇದನ್ನು ಮಾಡೋದ್ರಿಂದ ಅನುಕೂಲ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ, ಸುಮ್ಮನೆ ನಾವು ಏನೋ ಒಂದು ಹೇಳಿ ಅದರಿಂದ ನಿಮಗೆ ಅದನ್ನು ಮಾಡಲೇಬೇಕು ಅನ್ನೋಂಥ ಪ್ರಚೋದನೆ ಮಾಡುವಂಥದ್ದಲ್ಲ. ಇದು ನಿಮ್ಮ ಮನಸ್ಸಿಗೆ ಬಂದು ನೀವು ಸ್ಟಾರ್ಟ್ ಮಾಡಬೇಕು, ಒಳ್ಳೆ ಅದರಿಂದ ಏನು ಫಲ ಬರುತ್ತೆ, ಏನು ಬೆನಿಫಿಟ್ ಬರುತ್ತೆ ಅಂತ ನೀವು ನೋಡ್ಕೋಬೇಕು. ಸುಮ್ಮನೆ ನನ್ನ ಅದಾಗತ್ತೆ ಇದಾಗತ್ತೆ ಅಂತ ಹೇಳೋದು ಅದೆಲ್ಲ ಚೆನ್ನಾಗಿರಲ್ಲ. ಆದ್ದರಿಂದ ಭೂತನಾಥ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ಶಿವನ ಭಕ್ತರಾಗಿದ್ದರೆ ಭೂತನಾಥ ಸಾಧನೆಯನ್ನು ಮಾಡಿ. ಏನು ಮಾಡಬೇಕು ಅದಕ್ಕೆ ಬೇಕಾಗಿರೋದು ಇಷ್ಟೇ, ರುದ್ರಾಕ್ಷಿ ಮಣಿಮಾಲೆ. ಹಂಗನ್ಬಿಟ್ಟು ನೀವು ಹೋಗ್ಬಿಟ್ಟು ಈ ರುದ್ರಾಕ್ಷಿಗೆ ಅಂತಲೇ ತುಂಬ ಟೋಪಿಗಳು ಹಾಕೋರು ಇದ್ದಾರೆ,
ಐದು ಮುಖದ ರುದ್ರಾಕ್ಷಿ, ಎಂಟು ಮುಖದ ರುದ್ರಾಕ್ಷಿ, ಹತ್ತು ಮುಖದ ರುದ್ರಾಕ್ಷಿ. ರುದ್ರಾಕ್ಷಿ ಎಲ್ಲ ಆ್ಯಕ್ಚುಲಿ ಅದಕ್ಕೆ ದುಡ್ಡೇ ತೊಗೊಳಂಗಿಲ್ಲ, ಎಲ್ಲ ಫ್ರೀ ಅದು ರುದ್ರಾಕ್ಷಿ. ಆದರೆ ರುದ್ರಾಕ್ಷಿ ಏನಂತ ಹೇಳಿದ್ರೆ ನಾವು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಶಕ್ತಿ ಇದೆ. ಆದ್ದರಿಂದ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಪಾರಕ್ಕಿಟ್ಟು ಆ ವ್ಯಾಪಾರದಿಂದ ಹಣ ಮಾಡೋ ಉದ್ದೇಶದಲ್ಲಿ ಯಾವುದೋ ಒಂದು ಡೂಪ್ಲಿಕೇಟ್ ಕೊಟ್ಬಿಡೋದು ಅಥವಾ ಏನೋ ಒಂದು ಕೊಟ್ಬಿಡ್ತಾರೆ, ಅಂಥದ್ದು ಬೇಡ. ಮಾಮೂಲಿಯಾಗಿ ಜನರಲ್ಲಾಗಿ ಪಂಚಮುಖಿ ರುದ್ರಾಕ್ಷಿ ಸಿಗುತ್ತೆ, ಬಹಳ ಕಡಿಮೆಗೆ ಸಿಗುತ್ತೆ. 54 ಮಣಿ ಅಥವಾ 108 ಮಣಿ ಸಿಗುತ್ತೆ. 108 ಮಣಿದು ಒಂದು ಮಾಲೆ ತೊಗೊಂಬಿಡಿ, ರುದ್ರಾಕ್ಷಿ ಮಾಲೆ. ಮತ್ತು ಪ್ಯೂರ್ ಭಸ್ಮವನ್ನು ಇಟ್ಕೊಳ್ಳಿ, ಅಂಗಡಿಯಲ್ಲಿ ಸಿಗುವಂಥ ಲೋಕಲ್ ಭಸ್ಮಗಳು ಬೇಡ, ಹೋಮದಲ್ಲಿ ಬರುವಂಥ ಪ್ಯೂರ್ ಭಸ್ಮನೇ ನಮಗೆ ಆಗಿರಬೇಕು. ಅದರಲ್ಲೂ ರುದ್ರ ಹೋಮ ಆಗಿ ಆ ರುದ್ರ ಹೋಮದಲ್ಲಿರುವಂಥ ಭಸ್ಮ ತೊಗೊಂಡ್ರೆ ಬಹಳ ಒಳ್ಳೆಯದು, ಇದಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ರುದ್ರಾಕ್ಷಿ ಆಯಿತು, ಭಸ್ಮ ಆಯಿತು. ಇನ್ನು ವಸ್ತ್ರ ಯಾವ ರೀತಿಯಲ್ಲಿ ವಸ್ತ್ರ ಹಾಕಬೇಕು, ಇದಕ್ಕೆ ನೀವು ಒಂದು ಬಿಳಿಯ ಪಂಚೆ, ಬಿಳಿಯ ಶಲ್ಯವನ್ನು ಅಂದರೆ ಬಿಳಿಯ ಟವೆಲನ್ನು ಹಾಕ್ಕೋಬೇಕು. ಹೆಣ್ಮಕ್ಕಳಾದರೆ ಬಿಳಿಯ ರೇಷ್ಮೆ ವಸ್ತ್ರವನ್ನು ತೊಟ್ಕೋಬೇಕು ಅಂತ ಇದೆ. ಹೆಣ್ಮಕ್ಕಳು ಕೂಡ ಈ ಸಿದ್ಧಿ ಸಾಧನೆ ಮಾಡ್ಬೋದು, ಬಿಳಿಯ ರೇಷ್ಮೆ ವಸ್ತ್ರ. ಸೊ ಈ ಒಂದು ವಸ್ತ್ರವನ್ನು ಉಟ್ಕೊಂಡು ನೀವು ಪಶ್ಚಿಮಾಭಿಮುಖವಾಗಿ ನೋಡಿ, ವೆಸ್ಟ್ ಫೇಸಲ್ಲಿ, ಯಾಕಂದರೆ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಸಾಧನೆ ಭೂತನಾಥ ಸಾಧನೆ. ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಕೂತ್ಕೋಬೇಕಾದ್ರೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು, ಏನಾದರೂ ಒಂದು ದರ್ಭಾಸನನೋ, ಒಂದು ಪೀಠನೋ, ಒಂದು ಚಾಪೆನೋ, ಏನೋ ಒಂದು ಅಟ್ಲೀಸ್ಟ್ ಹಾಕ್ಕೊಂಡು ಈ ಸಾಧನೆಯನ್ನು ನೀವು ಮಾಡುವಂಥದ್ದು. ಕೇವಲ ದಿನದಲ್ಲಿ 15 ನಿಮಿಷಗಳ ಕಾಲ ನಿಮಗೆ ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡ್ರೆ ಲೈಫ್ ಟೈಮ್ ನಿಮ್ಮನ್ನು ಕಾಪಾಡುತ್ತೆ ಈ ಭೂತನಾಥ ಸಾಧನೆ. ಅದ್ಭುತ ಸಾಧನೆ. ಇದರ ಬಗ್ಗೆ ಬಹಳ 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 ವಿಷಯಗಳು ಇನ್ನೂ ಬೇಕಾದಷ್ಟು ಇದೆ, ನಿಮಗೆ ಹೇಳ್ತೀನಿ ನಾನು. ಆ ರೀತಿಯಲ್ಲಿ ನೀವು ಮಾಡ್ಕೊಳ್ತಾ ಹೋಗಿ. ನೀವು ಬೇಕಾದರೆ ಇದನ್ನು ನಿಮ್ಮ ಕೆಲಸಗಳೆಲ್ಲ ಮುಗಿದ ಮೇಲೆ ರಾತ್ರಿ ಹೊತ್ತಲ್ಲಿ ಈ ಒಂದು ಸಾಧನೆಗೆ ನೀವು ಬೇಕಾದರೂ ಕೂತ್ಕೋಬೋದು, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಾಂದರೆ ನಿಮಗೆ ಏನಾದರೂ ಆಫೀಸ್ ಗಿಫೀಸ್ ವರ್ಕ್ ಇರುತ್ತೆ, ಅವಾಗೇನು ಮಾಡ್ಬೋದು, ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ನೀವು ಕೂತ್ಕೋಬೋದು. ಸಮಯನೂ ಕೂಡ ಇದರಲ್ಲಿ ನಾನು ಹೇಳಾಗೋಯಿತು. ಇನ್ನೇನಿದ್ರೂ ಜಪಮಾಲೆ ಇಟ್ಕೊಳ್ಳೋದು, ಸಿದ್ಧಿಗೆ ಕೂತ್ಕೊಳ್ಳೋದು. ಯಾವ ರೀತಿಯಲ್ಲಿ ಕೂತ್ಕೋಬೇಕು ನೋಡಿ, ನೀವು ಕೂತ್ಕೊಳ್ಳುವಂಥ ಒಂದು ಜಾಗ ಶುದ್ಧವಾಗಿರಬೇಕು. ಒಂದು ಚಾಪೆನೋ ಮಣೆನೋ ಏನಾದರೂ ಒಂದು ಆಸನ ಹಾಕಿ ಅದರ ಮೇಲೆ ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ. ಕೂತ್ಕೊಂಡು ನಿಮಗೆ ಎಲ್ಲೇ ನೀವು ಹೋದರೂ ಕೂಡ ನೋಡಿ, ಋಷಿಮುನಿಗಳು ಒಂದು ಕಮಂಡಲವನ್ನು ಇಟ್ಕೊಂಡಿರ್ತಾರೆ. ಅದೇ ಥರ ನೀವು ಒಂದು ಪಂಚಪಾತ್ರ ಉದ್ಧರಣೆಯನ್ನು ಇಟ್ಕೊಳ್ಳೇಬೇಕು. ನಮ್ಮ ಏನು ಫಾಲೋವರ್ಸ್ ಇದೆ, ನನ್ನ ಫಾಲೋವರ್ಸು ಎಲ್ಲರ ಹತ್ರನೂ ಆ ಪಂಚಪಾತ್ರ ಉದ್ಧರಣೆ ಮತ್ತು ಕಮಂಡಲ ಏನಾದರೂ ಒಂದು ಇದ್ದೇ ಇರುತ್ತೆ. ಯಾಕಂದರೆ ನೀರು, ಜಲ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ನಮ್ಮ ಪಾಪಗಳನ್ನು ತೊಳೆಯುವಂತಹ ಗಂಗೆ ಮಾತೆಯನ್ನು ಯಾವಾಗಲೂ ನಮ್ಮಲ್ಲಿ ಇಟ್ಕೊಂಡಿರಬೇಕು. ಸೊ ಅದನ್ನು ಇಟ್ಕೊಂಡಿರಿ, ಅಥವಾ ನೀವು ಒಂದು ಬಾಟಲ್ ನೀರು ಇಟ್ಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಫಸ್ಟು ಒಂದು ಸಲ ನೀರನ್ನು ಕೈ ಮೇಲೆ ಎಡಗೈಯಿಂದ ಬಲಗೈ ಹಾಕ್ಕೊಂಡು ನಿಮ್ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ, ಶುದ್ಧಿ ಮಾಡ್ಕೊಳ್ಳಿ. ಆ ಮಣಿಸರವನ್ನು ತೊಳ್ಕೊಳ್ಳಿ, ಮತ್ತು ಭಸ್ಮವನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಆ ಭಸ್ಮವನ್ನು ನೀವು ಮೂರು ಪಟ್ಟೆ ಹಣೆಗೆ, ಮತ್ತು ಎರಡು ಭುಜಗಳಿಗೆ, ಮತ್ತು ಎರಡು ಕೈಗಳಿಗೆ, ಎರಡು ಕಾಲುಗಳಿಗೆ ಹಚ್ಕೊಳ್ಳಿ. ಹಚ್ಕೊಂಡು ಹೊಕ್ಕಳಿಗೆ, ಹೊಕ್ಕಳ ಮೇಲೆ ಮೂರು ಪಟ್ಟೆಯನ್ನು ಅಥವಾ ಆ ಭಸ್ಮವನ್ನು ಹಚ್ಕೊಳ್ಳಿ. ಹಚ್ಕೊಂಡು ಸೋಮವಾರದ ದಿನ ಈ ಒಂದು ವ್ರತವನ್ನು, ಅಂದರೆ ವ್ರತ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಜೀವನ ಪೂರ್ತಿ ಮಾಡುವಂಥ ವ್ರತ ಇದು, ಸಿದ್ಧಿ. ಈ ಸಿದ್ಧಿಯನ್ನು ಪ್ರಾರಂಭ ಮಾಡಿ. ಪ್ರಾರಂಭ ಮಾಡಿ ನಿಮಗೆ 9ನೇ ದಿನದಿಂದ ಪ್ರತಿ ದಿವಸವೂ ಕೂಡ ಅದ್ಭುತವಾಗಿ ನಿಮ್ಮ ಸ್ವಪ್ನದಲ್ಲಿ ಬರುತ್ತೆ. 48 ದಿವಸ ಆದಮೇಲೆ ನಿಮ್ಮ ಪ್ರತಿಯೊಂದು ಕೆಲಸಗಳು ನೋಡ್ತಾ ಇರಿ. ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ಗಳಾಗಲಿ, ನಿಮ್ಮಲ್ಲಿರುವಂಥ ನೆಗೆಟಿವ್ಗಳಾಗಲಿ ಎಲ್ಲ ನೋಡ್ತಾ ಇರಿ. ಬಹಳ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇದರ ಒಂದು ಮೂಲ ಮಂತ್ರ ಏನಿದೆ, ಬಹಳ ರಹಸ್ಯವಾಗಿರ್ತಕ್ಕಂಥದ್ದು, ಭೂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಥರ ನಾವು ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಚರ್ಚಿಸೋಂಗಿಲ್ಲ. ನೀವು ಖಂಡಿತ ನಮ್ಮಲ್ಲಿಗೆ ಬಂದರೆ, ನಮ್ಮ ಕಚೇರಿಗೆ ಬಂದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಭೂತ ಸಾಧನೆಯನ್ನು ಕೊಡ್ತೀನಿ, ಭೂತನಾಥ ಸಾಧನೆ. ಅದನ್ನು ಮಾಡ್ಕೊಳ್ಳಿ, 64 ಭೂತಗಳ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ನಿಮ್ಮ ಮನೆ ಸುರಕ್ಷಿತವಾಗಿರುತ್ತೆ, ನಿಮ್ಮ ಒಂದು ಆಫೀಸು, ಫ್ಯಾಕ್ಟ್ರಿ, ನಿಮ್ಮ ಕಂಪ್ನಿ, ಮತ್ತು ನೀವು ತುಂಬ ಚೆನ್ನಾಗಿರ್ತೀರ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.